ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಇವತ್ತು ನಡೆದಿರುವಂತಹ ಎಫ್ ಡಿ ಎ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ಕೀ ಉತ್ತರಗಳನ್ನು ನೋಡೋಣ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಈಗ ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೀ ಇರೋ ಪೇಪರನ್ನ ಸಾಲ್ವ್ ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತು ಇದಕ್ಕೆ ಅನ್ವಯಿಸುವುದಿಲ್ಲ ಅಂತ ಸೊ ಯಾವುದಕ್ಕೆ ಅಂದರೆ ಒಂದು ಮತ್ತು ಎರಡು ಇವೆರಡಕ್ಕೂ ಕೂಡ ಅನ್ವಯಿಸುವುದಿಲ್ಲ ಆನ್ಸರ್ ನಂಬರ್ ತ್ರೀ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಟು ಈ ಕೆಳಗಿನವುಗಳಲ್ಲಿ ಯಾವ ಯಾವ ಮೂಲಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತದೆ ಉತ್ತರ ಹೈಡ್ರೋಜನ್ನು ಹೇರಳವಾಗಿ ದೊರೆಯುತ್ತದೆ ಸೊ ಮೂರು ಯಾವ ರಾಜ್ಯವು ನಾನು ಕೂಡ ಡಿಜಿಟಲ್ ಎಂಬ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಜಾರಿಗೊಳಿಸಿದೆ ಉತ್ತರ ಕೇರಳ ಕೇರಳ ರಾಜ್ಯ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ನಾಲ್ಕು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಉತ್ಕರ್ಷ್ ಎರಡು ಸಾವಿರದ ಇಪ್ಪತ್ತೆರಡು ಯಾವುದನ್ನು ಉಲ್ಲೇಖಿಸುತ್ತದೆ ಉತ್ಕರ್ಷ ಅನ್ನೋದು ಯಾವುದನ್ನು ಉಲ್ಲೇಖಿಸುತ್ತದೆ ಅಂತ ಉತ್ತರ ಮೂರು ದೇಶದಲ್ಲಿ ಸ್ಥೂಲ ಆರ್ಥಿಕ ವಾತಾವರಣವನ್ನು ವಿಕರ್ಷಿಸಲು ಆರ್ ಬಿ ಐನ ಮಧ್ಯಮ ಅವಧಿಯ ಕಾರ್ಯತಂತ್ರದ ಒಂದು ಚೌಕಟ್ಟಾಗಿರ್ತದೆ ಉತ್ಕರ್ಷ್ ಎರಡು ಸಾವಿರದ ಇಪ್ಪತ್ತ ಎರಡು ಅನ್ನೋದು ಸ್ನೇಹಿತರೆ ನೆಕ್ಸ್ಟು ಆಸ್ಪರ್ ಟೆನ್ ಸಕ್ಕರೆಗಿಂತ ಸಿಹಿ ಆದುದು ಡ್ಯಾಶ್ ಆಸ್ಕರ್ ಟೆನ್ ಅನ್ನೋದು ಒಂದು ಏನು ಅಂತ ಇದು ಸಕ್ಕರೆಗಿಂತ ಸಿಹಿ ಆಗಿರುತ್ತೆ ಉತ್ತರ ಅಮೈನೋ ಆಸಿಡ್ ಅಮೈನೋ ಆಮ್ಲ ಆಗಿರುತ್ತದೆ ನೆಕ್ಸ್ಟು ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಸೊ ಉತ್ತರ ಬಿ ಸಿ ಡಿ ಈ ಮೂರು ಕೂಡ ಸರಿಯಾಗಿರುತ್ತದೆ ಬಿ ಸಿ ಡಿ ಮತ್ತು ಈ ಮೂರು ಕೂಡ ಸರಿಯಾಗಿರುತ್ತೆ ನೆಕ್ಸ್ಟು ಒಂದಿಸಿ ಬರೆಯರಿ ಇದೆ ಏಳನೇದು ಸೊ ಇದಕ್ಕೆ ನಾನು ಡೈರೆಕ್ಟ್ ಉತ್ತರ ನಿಮಗೆ ಹೇಳಿಬಿಡ್ತೀನಿ ಸೊ ಈ ಪ್ರಶ್ನೆಗೆ ವರ್ಗಾವಣೆ ಬೇಸಾಯ ಬಂದುಬಿಟ್ಟು ರೆಗ್ಮಾಸ್ ಅಂತ ಬರುತ್ತೆ ಪಶು ಸಾಕಾಣಿಕೆ ಬಂದು ಕಿರ್ಗಿಝರಿಗೆ ಬರುತ್ತೆ ಬೇಟೆಗಾರರು ಮತ್ತು ಆಹಾರ ಸಂಗ್ರಹರು ಬಂದು ಪಿಗ್ಮಿಗಳಿಗೆ ಬರುತ್ತೆ ಇನ್ನು ಬೇಟೆಗಾರರಿಗೆ ಬಂದರೆ ಎಸ್ಕಿಮೊ ಇಷ್ಟು ಬರುತ್ತೆ ಎಲ್ಲಿದೆ ನೋಡಿ ಆನ್ಸರು ಇದು ಈ ಪ್ರಶ್ನೆಗೆ ಉತ್ತರ ಸ್ನೇಹಿತರೆ ನೆಕ್ಸ್ಟು ಪಾಲಿ ಪೆಪೇಡ್ಗಳು ಡ್ಯಾಶ್ನಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ಗಳಾಗಿದೆ ಉತ್ತರ ಅಮೈನೋ ಆಮ್ಲಗಳು ಸ್ನೇಹಿತರೆ ನೆಕ್ಸ್ಟು ದ್ವಿತೀಯ ಸಂಶ್ಲೇಷಣೆಯ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾದ ವಾತಾವರಣದ ಉಪ ಉತ್ಪನ್ನ ಯಾವುದು ಅಂತ ಉತ್ತರ ಆಮ್ಲಜನಕ ಸ್ನೇಹಿತರೆ ನಾನು ಡಿ ಸೀರೀಸ್ ಪೇಪರ್ನ ಸಾಲು ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಇರೋದು ಡಿ ಸೀರೀಸ್ ಪೇಪರು ಸೊ ನಿಮ್ಮ ಹತ್ರ ಬೇರೆ ಸೀರೀಸ್ ಇದ್ದರೆ ನೀವು ಕ್ವಶನ್ನ ಓದಿ ನಿಮ್ಮ ಕ್ವಶನಲ್ಲಿರೋ ಪೇಪರ್ ಕೀನ್ಸರ್ ಇರ್ತಾರೋ ಅದನ್ನು ನೋಡಿಕೊಂಡು ಟ್ಯಾಲಿ ಮಾಡ್ಕೊಳ್ಳಿ ಓಕೆನಾ ಸ್ನೇಹಿತರೆ ನೆಕ್ಸ್ಟು ಅಟಲ್ ಸುರಂಗವು ಒಂದು ಹೆದ್ದಾರಿ ಮಾರ್ಗವಾಗಿದ್ದು ಇದನ್ನು ಡ್ಯಾಶ್ ರೆಡಿ ನಿರ್ಮಿಸಲಾಗಿದೆ ರೋಹಿತಾನ್ಲಾ ಪಾಸ್ ಅಡಿಯಲ್ಲಿ ನಿರ್ಮಿಸಲಾಗಿರುತ್ತೆ ಇನ್ನು ಹನ್ನೊಂದು ಯಾವ ಪತ್ರಕರ್ತರಿಗೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ನೀಡಲಾಗಿದೆ ಯೂಸುಫ್ ಅನ್ನೋರಿಗೆ ನೆಕ್ಸ್ಟು ಡ್ಯಾಶ್ನ ಕುಂದುಕೊರತೆಗಳನ್ನು ಬಗೆಹರಿಸಲು ಪ್ರಧಾನಮಂತ್ರಿಗಳು ಚಾಂಪಿಯನ್ಸ್ ಪೋರ್ಟಲನ್ನು ಪ್ರಾರಂಭಿಸಿದರು ಉತ್ತರ ಎಮ್ ಎಸ್ ಎಮ್ ಇ ಮಿನಿಸ್ಟ್ರಿ ಆಫ್ ಸ್ಮಾಲ್ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ವಲಯ ನೆಕ್ಸ್ಟು ಹದಿಮೂರು ಈ ಕೆಳಗಿನವುಗಳಲ್ಲಿ ಭಾರತದ ಉದ್ದದ ಎಕ್ಸ್ಪ್ರೆಸ್ ದಾರಿ ಯಾವುದು ಆಗ್ರಾ ಮತ್ತು ಲಕ್ನೋ ಎಕ್ಸ್ಪ್ರೆಸ್ ದಾರಿ ಇದು ಭಾರತದ ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿಯಾಗಿರುತ್ತೆ ಇನ್ನು ಹದಿನಾಲ್ಕು ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನು ಡ್ಯಾಶ್ ಹಾರ್ಮೋನ್ ನಿಯಂತ್ರಿಸುತ್ತದೆ ಡಿ ಎಚ್ ಎ ಡಿ ಎಚ್ ಅನ್ನೋದು ಮಾನವ ದೇಹದಲ್ಲಿರೋ ನೀರಿನ ಮಟ್ಟನ ನಿಯಂತ್ರಿಸುತ್ತೆ ನೆಕ್ಸ್ಟು ಅಕ್ಕಿಗೆ ಒಳಪು ಕೊಡುವುದರಿಂದ ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಡ್ಯಾಶ್ ಅನ್ನು ಕಳೆದುಕೊಳ್ಳುತ್ತದೆ ಥೈಮಿನ್ ವಿಟಮಿನ್ ಥೈಮಿನ್ ಅನ್ನೋದು ಅದ್ರ ಮೇಲೆ ಕೋಟಿಂಗ್ ಆಗಿರುತ್ತಲ್ವ ರೆಡ್ ಕಲರು ಸೊ ಅದು ವಿಟಮಿನ್ ಇಂದ ಕೂಡಿರುತ್ತೆ ನಾವು ಜಾಸ್ತಿ ತೊಳೆಯೋದ್ರಿಂದ ಅಥವಾ ಜಾಸ್ತಿ ಪಾಲಿಸ್ ಕೊಡಿಸೋದ್ರಿಂದ ಅದರ ವಿಟಮಿನ್ನು ಕಡಿಮೆ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ ನೆಕ್ಸ್ಟು ಮೊಹಮ್ಮದ್ ಬಿನ್ ತುಘಲಕ್ ಡ್ಯಾಶ್ನನ್ನು ನ್ಯಾಯಾಧೀಶನನ್ನಾಗಿ ನೇಮಿಸಿದ್ದನು ಉತ್ತರ ಇಬ್ನ ಬತೂತ ನೆಕ್ಸ್ಟು ಜರೂಕಾ ಈ ದರ್ಶನ್ ಯಾರ ಚಿಂತನೆಯ ಕೂಸಾಗಿತ್ತು ಅಕ್ಬರ್ ಉತ್ತರ ಅಕ್ಬರ್ ಕಬೀರನ ಮರಣದ ತರುವಾಯು ಆತನ ಗೋರಿಯಲ್ಲಿ ಎಲ್ಲಿ ಕಟ್ಟಲಾಯಿತು ಉತ್ತರ ಗೋರಖ್ಪುರಲ್ಲಿ ಅವನ ಗೋರಿಯನ್ನು ಕಟ್ಟಲಾಗಿತ್ತು ಭಾರತಕ್ಕೆ ರೋಮನ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದೂ ಒಳಗೊಂಡಿರಲಿಲ್ಲ ಒಳಗೊಂಡಿರಲಿಲ್ಲ ಚಿನ್ನ ಮತ್ತು ಬೆಳಿಯ ನಾಣ್ಯಗಳು ಒಳಗೊಂಡಿರಲಿಲ್ಲ ನೆಕ್ಸ್ಟು ಇಪ್ಪತ್ತು ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯು ಡ್ಯಾಶ್ರಿಂದ ಉಂಟಾಗುತ್ತದೆ ಉತ್ತರ ಟೈಗ್ಲಿಸರೈಡ್ಗಳು ಜಲವಿಚ್ಛೇದನೆ ಮತ್ತು ಅಪರ್ಯಾಪ್ತ ಗ್ಲಿಸರೈಡ್ಗಳ ಆಕ್ಸಡೀಕರಣದಿಂದ ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯು ಉಂಟಾಗುತ್ತದೆ ಸ್ನೇಹಿತರೆ ನೆಕ್ಸ್ಟು ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿತ್ತು ಅರಣ್ಯ ಅರಣ್ಯ ಜೀವನಕ್ಕೆ ನೆಕ್ಸ್ಟು ಜೇನ್ ಬೆನ್ಜಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಡ್ಯಾಶ್ ಉದಾಹರಣೆಯಾಗಿದೆ ಟೈರೋಸಿನ್ ನೆಕ್ಸ್ಟು ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಆಗಿದ್ದರು ಗವರ್ನರ್ ಜನರಲ್ ಆಗಿದ್ದರು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಲಾರ್ಡ್ ವೆಲ್ಲೆಸ್ಲಿ ಆನ್ಸರು ಆಪ್ಷನ್ ನಂಬರ್ ಡಿ ಲಾರ್ಡ್ ವೆಲ್ಲೆಸ್ಲಿ ನೆಕ್ಸ್ಟು ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಯಾರೋ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ವೆಂಕಟರಮಣಯ್ಯ ಎನ್ ಇಪ್ಪತ್ತೈದನೇ ಕ್ವಶನ್ನು ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲ ಫ್ಯಾಕ್ಟ್ರಿಯನ್ನು ತೆರೆದಿದ್ದು ಯಾವ ಸ್ಥಳದಲ್ಲಿ ಉತ್ತರ ಒರಿಸ್ಸಾದಲ್ಲಿ ಫಸ್ಟ್ ಫ್ಯಾಕ್ಟ್ರಿ ತೊಳೆ ಓಪನ್ ಆಗಿದ್ದು ಧರ್ಮ ಇಲ್ಲ ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರೇ ಇಲ್ಲ ಎಂಬ ತಮ್ಮ ಉದ್ದೇಶವನ್ನು ಯಾರು ಘೋಷಿಸಿದರು ಶ್ರೀ ನಾರಾಯಣ ಗುರು ಅವರು ಸ್ನೇಹಿತರೆ ವಿಡಿಯೋ ಇಂದ ಏನಾದರೂ ಒಂದು ಚೂರು ಚೂರುಪಾರೋ ಹೆಲ್ಪ್ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಪ್ಪತ್ತೇಳನೇ ಕ್ವಶನ್ನು ಡೆಟಾಲ್ನ ರಾಸಾಯನಿಕ ಹೆಸರು ಏನು ಡೆಟಾಲ್ನ ರಾಸಾಯನಿಕ ಹೆಸರು ಕ್ಲೋರೋಕ್ಸೈಲಿನಾಲ್ ನೆಕ್ಸ್ಟು ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೀತಿದ್ದರು ಕಾಳು ಮೆಣಸಿನ ರಾಣಿ ರಾಣಿ ಚನ್ನ ಭೈರಾದೇವಿಯನ್ನು ಈ ಥರ ಕರೀತಾಯಿದ್ರು ನೆಕ್ಸ್ಟ್ ಒಂದು ಸೆಬ್ರರಿ ಕೊಟ್ಟಿದ್ದಾರೆ ಟ್ವೆಂಟಿ ನೈನು ಸೊ ಇದಕ್ಕಷ್ಟೇ ನಾನು ಡೈರೆಕ್ಟ್ ಉತ್ತರ ಹೇಳ್ಬಿಡ್ತೀನಿ ಸೊ ಮೊದಲನೊಂದಕ್ಕೆ ಉತ್ತರ ಪೆಸಿಫಿಕ್ ಸಾಗರ ಇದಕ್ಕೆ ಉತ್ತರ ಬಂದ್ಬಿಟ್ಟು ಉತ್ತರ ಪೆಸಿಫಿಕ್ ಸಾಗರಕ್ಕೆ ಬಂದ್ಬಿಟ್ಟು ಮೆರಿಯಾನಾ ಕಂದರ ಇರುತ್ತೆ ನೆಕ್ಸ್ಟು ಅಂಟಾರ್ಟಿಕ್ ಸಾಗರಕ್ಕೆ ಬಂದ್ಬಿಟ್ಟು ರಿಕೊ ಇರುತ್ತೆ ಹಿಂದೂ ಮಹಾಸಾಗರ ಜಾವ ಕಂದಾರ ದಕ್ಷಿಣ ಪೆಸಿಫಿಕ್ಗೆ ಟುಂಗಾ ಇರುತ್ತೆ ಓಕೆನಾ ಸ್ನೇಹಿತರೆ ನೆಕ್ಸ್ಟು ಕೂಡ ಒಂದು ಬೇರೆ ಇರುತ್ತೆ ಪ್ರಜಾಪ್ರತಿನಿಧಿಗೆ ರಂಗಾಚಾರ್ಯರು ಬರ್ತಾರೆ ಮೈಸೂರು ಸಿವಿಲ್ ಸರ್ವಿಸಸ್ಗೆ ಸರ್ ಎಂ ವಿಶ್ವೇಶ್ವರಯ್ಯರು ಬರ್ತಾರೆ ನೀಲ ಮೂರು ಎರಡು ನಾಲ್ಕು ಅಂತ ಇಲ್ಲಿ ಉತ್ತರ ಇದೆ ನೋಡ್ಕೊಳ್ಳಿ ಇದ್ರ ಪ್ರಕಾರ ಅದು ಸೂಟ್ ಆಗುತ್ತೆ ಸೊ ಮೊದಲನೊಂದಕ್ಕೆ ರಂಗಾಚಾರ್ ಅವರು ಬರ್ತಾರೆ ಪ್ರಜಾಪ್ರತಿನಿಧಿ ಸಭೆಯವರಿಗೆ ರಂಗಾಚಾರ್ ಬರ್ತಾರೆ ಇದು ಒಂದೇದು ಮೈಸೂರು ಸಿವಿಲ್ ಸರ್ವಿಸಸ್ ಪರೀಕ್ಷೆಗೆ ಶೇಷಾದ್ರಿ ಅಯ್ಯರ್ ಬರ್ತಾರೆ ಇನ್ನು ಭದ್ರಾವತಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ ಬಂದ್ಬಿಟ್ಟು ಮಿರ್ಜಾ ಇಸ್ಮಾಯಿಲ್ ಅವರು ಬರ್ತಾರೆ ನೆಕ್ಸ್ಟು ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆ ಬಂದಿದ್ದು ನಮ್ಮ ವಿಶ್ವೇಶ್ವರಯ್ಯ ಅವರಿಂದ ಸೊ ಈ ಥರ ಆನ್ಸರ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡುವ ಹಕ್ಕು ಇರುತ್ತೆ ಭಾರತದ ಅಟಾರ್ನಿ ಜನರಲ್ ಅವರಿಗೆ ಈ ರೀತಿ ಪವರ್ ಇರುತ್ತೆ ಇನ್ನು ಒಂದನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದೂ ತಪ್ಪಾಗಿರುತ್ತೆ ಇವನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದನು ಅನ್ನೋ ಒಂದು ಹೇಳಿಕೆ ಇದೆಯಲ್ಲ ಇದು ಇವನ ವಿಷಯದಲ್ಲಿ ತಪ್ಪಾಗಿರುತ್ತೆ ನೆಕ್ಸ್ಟು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳನ್ನು ಕಾಲಾನುಕ್ರಮದಲ್ಲಿ ತಿಳಿಸಿ ಅಂತ ಬರ್ತಿದ್ದಾರೆ ಸೊ ಮೊದಲಿಗೆ ಹೈದರಾಬಾದ್ ನಿಜಾಮವ್ರು ಒಪ್ಕೊಳ್ತಾರೆ ನೆಕ್ಸ್ಟು ಮೈಸೂರು ಅದಾದ ನಂತರ ಔದು ಅದಾದ ನಂತರ ಮರಾಠರು ಈ ರೀತಿ ಇರುತ್ತೆ ನೆಕ್ಸ್ಟು ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಆಲ್ಕಲಾಯ್ಡ್ ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಆಲ್ಕಲಾಯ್ಡ್ ಆಗಿರುತ್ತೆ ನೆಕ್ಸ್ಟು ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಅಮೇರಿಕಾ ಯು ಎಸ್ ಎ ರಾಯಭಾರಿಗಳು ಡ್ಯಾಶ್ ರವರಿಂದ ನೇಮಿಸಲ್ಪಡಲಾಗುತ್ತದೆ ರಾಯಭಾರಿಗಳು ಯಾರವರಿಂದ ನೇಮಿಸಲ್ಪಡುತ್ತದೆ ಭಾರತ ರಾಷ್ಟ್ರಪತಿಗಳಿಂದ ಇನ್ನು ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ ನಾಮಪತ್ರ ಮತ್ತು ನೈಜ ಕಾರ್ಯಕಾಂಗ ನೆಕ್ಸ್ಟು ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ ಹೈಕೋರ್ಟು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಯಾರು ನಮ್ಮ ಪ್ರಧಾನಮಂತ್ರಿಯವರು ಆಗಿರ್ತಾರೆ ರಾಜಕೀಯ ಸಮಾನತೆ ಅಂದರೆ ಏನು ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕುಗಳನ್ನು ಕೊಡುವುದು ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟ ಮೊದಲು ವ್ಯಕ್ತಪಡಿಸಿದವರು ಯಾರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಎಮ್ ಎನ್ ರಾಯವರು ಭಾರತದ ಸಂವಿಧಾನ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು ವರ್ಷ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುತ್ತದೆ ಯಾನಂ ಮತ್ತು ಪಾಂಡಿಚೇರಿ ಮ್ಯಾಚ್ ಆಗ್ತಿದೆ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ ಆದರೆ ಹೆಚ್ಚಿನ ದೊಡ್ಡ ಪೆನಿನ್ಸುಲಾರ್ ನದಿಗಳು ಪೂರ್ವದ ಕಡೆ ಹರಿಯುತ್ತವೆ ಏಕೆ ಏಕೆಂದರೆ ಇದು ನೀಳವಾದ ಸೀಳು ಕಣಿವೆಯ ಮೂಲಕ ಹರಿಯೋದ್ರಿಂದ ಓಕೆನಾ ನೆಕ್ಸ್ಟು ಹಸಾನ್ ನಿಜಾಮಿ ಬರೆದ ಕೃತಿಯ ಹೆಸರು ಏನು ಹಸಾನ್ ನಿಜಾಮಿ ಉತ್ತರ ತಾಜುಲ್ ಮಝೀರ್ ಅನ್ನೋದು ನಲವತ್ತಾರು ಋತುಕಾಲಿಕ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ ಮಾನ್ಸೂನ್ ವಾಯವಾಣದ ಒಂದು ಲಕ್ಷಣ ಆಗಿರುತ್ತದೆ ಋತುಕಾಲಿನ ಹಿಮ್ಮುಖ ಸ್ನೇಹಿತರೆ ನೆಕ್ಸ್ಟು ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಈ ಆವರಣವು ಭೂ ಫಲಕಗಳ ಗಡಿಗಳಿಗೆ ಹತ್ತಿರದಲ್ಲಿ ಇರುವುದಿಲ್ಲ ನೆಕ್ಸ್ಟು ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣ ಏನು ಅಂದರೆ ಭೂ ವಕ್ಸದ ಹೋಲುವಿಕೆಯ ಪರಿಭ್ರಮಣೆ ಅದೇ ರೀತಿ ನಲವತ್ತ ಒಂಬತ್ತು ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಅಥವಾ ಸೀರೆ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿದೆ ಉತ್ತರ ಮೊಳಕಾಲ್ಮುರು ಮತ್ತು ಕಾಂಚಿಪುರಂ ಬಿ ಮತ್ತು ಸಿ ಟರ್ಕಿಯ ಟರ್ಕಿಯು ಡ್ಯಾಶ್ಗಳ ನಡುವೆ ಸ್ಥಿತವಾಗಿದೆ ಕಪ್ಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳ ಮಧ್ಯೆ ಸ್ಥಿತವಾಗಿದೆ ಪನಾಮ ಕಾಲುವೆಯಿಂದ ಈ ಕೆಳಗಿನ ಯಾವ ಎರಡು ಖಂಡಗಳು ಬೇರ್ಪಡುತ್ತವೆ ಪನಾಮ ಇಂದ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕ ಸ್ನೇಹಿತರೆ ಈ ವಿಡಿಯೋಯಿಂದ ಇಂದ ಏನಾದರೂ ಸ್ವಲ್ಪ ಹೆಲ್ಪ್ಫುಲ್ ಆಯಿತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನೆಕ್ಸ್ಟು ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂ ಸ್ವರೂಪದೊಂದಿಗೆ ಸಂಬಂಧ ಹೊಂದಿದೆ ಕಾಸ್ಟ್ ಮರುಭೂಮಿ ಮೈದಾನ ನೆಕ್ಸ್ಟು ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಬರೀರಿ ಅಂತ ಹೇಳಿರ್ತಾರೆ ಸೊ ಇದು ಒಂದನೇ ಹೇಳಿಕೆ ಇದು ತಪ್ಪಾಗಿರುತ್ತೆ ಎರಡನೇ ಹೇಳಿಕೆ ಸರಿಯಾಗಿರುತ್ತೆ ಸರಿ ಏನಂದರೆ ಭೂರು ಭೂಗ್ರಹದ ತಾಪ ಅವವ್ಯಯವನ್ನು ಸರಿದೂಗಿಸಲು ಭೂಮಿ ಸೂರ್ಯನಿಂದ ಪಡೆದ ಎಲ್ಲ ಶಕ್ತಿಯನ್ನು ಭೂವಿಕಿರಣದ ಮೂಲಕ ಬಿಟ್ಟುಕೊಡುತ್ತದೆ ಇದು ಸರಿಯಾಗಿರುತ್ತೆ ರೆಗೂರ್ ಮಣ್ಣು ಯಾವ ಬೆಳೆಯ ಕೃಷಿಗೆ ಸೂಕ್ತವಾಗಿರುತ್ತದೆ ಹತ್ತಿ ಬೆಳೆಗೆ ರೆಗೂರು ಮಣ್ಣು ಸೂಕ್ತವಾಗಿರುತ್ತೆ ನೆಕ್ಸ್ಟ್ ಒಂದು ದಿವ್ಸ ಬರೆಯೋರಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ಉತ್ತರನ ಹೇಳ್ಬಿಡ್ತೀನಿ ನಾನು ನನಗೆ ಉತ್ತರ ನಾಲ್ಕನೇದು ಇದು ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ನೆಕ್ಸ್ಟು ಮಳೆಯ ದಿನದಂದು ನೀರಿನ ಮೇಲಿರುವ ಎಣ್ಣೆಯ ಫಿಲ್ಮ್ಗಳು ಅದ್ಭುತ ಬಣ್ಣ ತೋರಿಯಲು ಕಾರಣ ಏನು ಹಸ್ತಕ್ಷೇಪ ನೆಕ್ಸ್ಟು ಸರಳ ಲೋಲಕದ ಅವಧಿಯನ್ನು ದ್ವಿಗುಣಗೊಳಿಸುವ ಸಲುವಾಗಿ ದಾರದ ಉದ್ದವು ಹೀಗೆ ಇರಬೇಕು ನಾಲ್ಕು ಪಟ್ಟು ಸರಳ ಲೋಲಕದ ಅವಧಿಯನ್ನು ದ್ವಿಗುಣಗೊಳಿಸಲು ದಾರದ ಉದ್ದವು ಹೀಗಿರಬೇಕು ಅಂದರೆ ನಾಲ್ಕು ಪಟ್ಟು ಇರಬೇಕು ಪ್ರೊಜೆಕ್ಟ್ ಎಲಿಫೆಂಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಪ್ರೊಜೆಕ್ಟ್ ಎಲಿಫೆಂಟ್ ಅನ್ನೋದು ನೈನ್ಟೀನ್ ನೈಂಟಿ ಒನ್ನಿಂದ ನೈನ್ಟೀನ್ ನೈಂಟಿ ಟು ಈ ವರ್ಷ ಜಾರಿಗೆ ಬಂದಿರುತ್ತೆ ನೆಕ್ಸ್ಟು ಈ ಕೆಳಗಿನ ಹುಲಿ ಸಂರಕ್ಷಣಾ ವಲಯ ಮತ್ತು ರಾಜ್ಯಗಳಲ್ಲಿ ಯಾವುದೂ ಸರಿಯಾಗಿ ಹೊಂದಿಕೆಯಾಗಿದೆ ಸರಿಯಾಗಿ ಆಗಿರುತ್ತೆ ಜಿಮ್ ಕಾರ್ಬೆಟ್ ಉತ್ತರಾಖಂಡದಲ್ಲಿರೋದು ಹುಲಿ ಸಂರಕ್ಷಣಾ ವಲಯ ಆಗಿರುತ್ತೆ ನೆಕ್ಸ್ಟು ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಯಂತ್ರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಆಸ್ಟ್ರೋನಾಮಿಕಲ್ ಯೂನಿಟ್ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಹೇಳಿ ಕರೀತಾರೆ ನೆಕ್ಸ್ಟು ಆಪ್ಟಿಕಲ್ ಫೈಬರ್ ಸಂವಹನದ ತತ್ವವೇನು ಒಟ್ಟು ಆಂತರಿಕ ಪ್ರತಿಫಲನ ಅರವತ್ತೆರಡು ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಕಂಡ ಕಾರಣಗಳಿಗೆ ಉಂಟಾಗುತ್ತದೆ ಲೋಹಗಳಲ್ಲಿನ ಮುಕ್ತ ಎಲೆಕ್ಟ್ರಾನ್ಗಳಿಂದ ಉಂಟಾಗುತ್ತದೆ ಹಾಲು ಒಂದು ಏನು ಎಮಲ್ಸನ್ ಟೈರ್ಗಳನ್ನು ಸಿದ್ಧಗೊಳಿಸಲು ಈ ಕೆಳಕಂಡ ಯಾವ ವಿಧಾನವನ್ನು ಅನುಸರಿಸಲಾಗುವುದು ವಲ್ಕನೈಜೇಷನ್ ಅನ್ನೋ ಒಂದು ಪ್ರೊಸೆಸ್ನ ಇವರು ಅಡಾಪ್ಟ್ ಮಾಡಿಕೊಂಡಿರ್ತಾರೆ ನೆಕ್ಸ್ಟು ಜಯ ಚಂಡಮಾರುತದಲ್ಲಿ ಚಾವಣಿಗಳು ಹಾರಿ ಹೋಗೋದಕ್ಕೆ ಕಾರಣ ಅಂದರೆ ಮೇಲ್ಛಾವಣಿಯ ಮೇಲೆ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಛಾವಣಿಯಿಂದ ಬಹಳ ಮೇಲೆ ಬಹಳ ಒತ್ತಡ ಇರೋದರಿಂದ ನೆಕ್ಸ್ಟು ಈ ಕೆಳಗಿನ ಯಾವುದು ಅತಿಯಾದ ವಸ್ತು ಆಗಿರುತ್ತೆ ಸ್ಟೀಲು ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮವನ್ನು ತಿಳಿಸುತ್ತದೆ ಕೆಪಲರ್ನ ಒಂದನೇ ನಿಯಮ ನೆಕ್ಸ್ಟು ಎಲ್ಫಿನೋಸ್ಟೋನ್ ಡ್ಯಾಚ್ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದಾರೆ ಎಲ್ಫಿನೋಸ್ಟೋನ್ ಅನ್ನೋರು ಬಾಂಬೆ ರಾಜ್ಯಪಾಲರಾಗಿರ್ತಾರೆ ನೆಕ್ಸ್ಟು ಈ ಕೆಳಗಿನ ಯಾವುದರಲ್ಲಿ ಆಫ್ಲಾಟೋಕ್ಸಿನ್ ಉತ್ಪತ್ತಿ ಆಗುತ್ತದೆ ಶೆಲೀಂಧ್ರಗಳು ಈ ಕೆಳಗಿನವುಗಳಲ್ಲಿ ಯಾವುದು ಬೈರೋಫೈಟ್ ಅಥವಾ ಆಗಿರುತ್ತದೆ ಬೋಗ್ಮಾಸ್ ಅನ್ನೋದು ಒಂದು ಬ್ರೊಯೋಫೈಟ್ ನೆಕ್ಸ್ಟು ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರುವುದಿಲ್ಲ ಏಕೆಂದರೆ ಅವು ಈ ಕೆಳಗೆ ನೋವುಗಳಲ್ಲಿ ಒಂದನ್ನು ಹೊಂದಿರುವುದಿಲ್ಲ ಅಂಡಾಶಯ ಯಾವ ಪ್ರೋಟೀನ್ ಕಾರ್ಟಿಲೈಸ್ನಲ್ಲಿ ಇರುತ್ತದೆ ಕೊಲ್ಲಾಜೇನ್ ಕೊಲ್ಲಾಜೆನ್ ಕಾರ್ಟಿಝ ಕಾರ್ಟಿಲೈಸ್ನಲ್ಲಿ ಇರುತ್ತೆ ಸ್ನೇಹಿತರೆ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸಲು ಬಳಸುತ್ತಾರೆ ಉತ್ತರ ಕ್ಯಾಲ್ಶಿಯಂ ಕಾರ್ಬೈಡ್ ಆಗಿರುತ್ತೆ ನೆಕ್ಸ್ಟು ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ರಾಸ ಸಾರಜನಕವನ್ನು ಹೊಂದಿರುತ್ತೆ ಯೂರಿಯಾ ಕೆಳಗಿನವುಗಳಲ್ಲಿ ಯಾವುದನ್ನು ಹೊಂಡ ರೇಷ್ಮೆ ಅಥವಾ ಪಾಂಡ್ ಸಿಲ್ಕ್ ಎಂದು ಕರೆಯುತ್ತಾರೆ ಸ್ಪೈರೋಗಿರ ಬರಾಕ ಅಣು ಸ್ಥಾವರ ಎಲ್ಲಿರುತ್ತೆ ಯುನೈಟೆಡ್ ಅರಬ್ ಎಮಿರೇಟೇಸ್ನಲ್ಲಿ ಇರುತ್ತೆ ಯು ಯು ಇ ದುಬೈ ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟುಮಾಡುತ್ತದೆ ಗಾಯ್ಟರ್ ಗಳಗಂಡ ರೋಗ ಎರಡು ಜೀವಕೋಶಗಳ ಮಧ್ಯ ಸಂಪರ್ಕ ಕಲ್ಪಿಸುವ ಭಾಗ ಯಾವುದು ಅಂದರೆ ಡೆಸ್ಮೋಸೋಮ್ಸ್ ದಿ ಡೆಕ್ಕನ್ ಸಭಾದ ಆಯೋಜಕರು ಯಾರು ಬಾಲಗಂಗಾಧರ್ ತಿಲಕ್ ಅವರು ಸ್ನೇಹಿತರೆ ನೆಕ್ಸ್ಟು ಎಂಬತ್ತು ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ ಕಾಂಡದ ತುದಿಯ ಕಲರ್ಗೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ ನೆಕ್ಸ್ಟು ಈ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ ಉತ್ತರ ಆಕ್ಸಿ ರೈಬೋಸ್ ಈ ಕೆಳಗಿನವುಗಳಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು ರೆನಿನ್ ನೆಕ್ಸ್ಟು ರಾತ್ರಿಯ ಉಪವಾಸದ ಸಮಯದಲ್ಲಿ ಡ್ಯಾಶ್ ರಕ್ತದಲ್ಲಿ ಗ್ಲುಕೋಸ್ನ ಪ್ರಮುಖ ಮೂಲವಾಗಿದೆ ಗ್ಲುಕೋಸ್ನ ಪ್ರಮುಖ ಮೂಲವಾಗಿರುತ್ತದೆ ಗ್ಲುಕೋನಿಯೋಜೆನಿಸ್ ನೆಕ್ಸ್ಟು ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲ ಪ್ರತಿ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತದೆ ಪ್ರೋಸ್ಟಾಗ್ಲಾನ್ಸಿನ್ ನೆಕ್ಸ್ಟು ಫೆಡ್ರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಇನ್ಸುಲಿನ್ ಮನುಷ್ಯರಲ್ಲಿ ಉಂಟಾಗುವ ಅಲ್ಜಿಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಕೊಲೈನ್ ನೆಕ್ಸ್ಟು ಪೆನ್ಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆಯನ್ನು ಈ ಕೆಳ ಕಂಡಿನಂತೆ ತಡೆಯುತ್ತದೆ ಪ್ರೋಟೀನು ಸಂಶ್ಲೇಷಣೆಯನ್ನು ಪ್ರತಿಪಂದಿಸುತ್ತದೆ ಓಕೆನಾ ಆಪ್ಷನ್ ನಂಬರ್ ಟು ನೆಕ್ಸ್ಟು ನೀರಿನ ಅಣುವಿನ ಧ್ರುವತೆಯ ಕಾರಣ ಏನು ಉತ್ತರ ನೀರಿನಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿನಲ್ಲಿ ವ್ಯತ್ಯಾಸ ನೆಕ್ಸ್ಟು ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ ಸಾತ್ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ಎನ್ ಐ ಟಿ ಐ ನೀತಿ ಆಯೋಗದಿಂದ ಆಗಾಗ್ಗೆ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚಗಳು ಎಂ ಎ ಪಿಇ ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಔಷಧೀಯ ನೀತಿ ಡಿ ಎನ್ ಎ ಸಂಶ್ಲೇಷಣೆಯನ್ನು ಹೀಗೂ ಕರೆಯುತ್ತಾರೆ ಪುನರಾವರ್ತನೆ ನೆಕ್ಸ್ಟು ಡಿ ಎನ್ ಎ ಕರಗುವ ತಾಪಮಾನದಲ್ಲಿ ಡ್ಯಾಶ್ ಆಗುತ್ತದೆ ಸ್ಥಳೀಯ ಡಬಲ್ ಹೆಲಿಕಾಲ್ ಡಿ ಎನ್ ಎ ಡಿ ನ್ಯಾಚುರಲ್ ಆಗುತ್ತದೆ ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತದೆ ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಸೀಸದ ಕ್ರೋಮೇಟನ್ನು ಬಳಸಲಾಗುತ್ತದೆ ನೆಕ್ಸ್ಟು ಗರ್ಭಧಾರಣೆಯ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನನ್ನು ಪತ್ತೆ ಮಾಡಲಾಗುತ್ತದೆ ಮಾನವ ಕೊರಿಯಾನಿಕ್ ಗೊನೊಡೋ ಟ್ರೋಪಿನ್ ನೆಕ್ಸ್ಟು ಪ್ರಾಜೆಕ್ಟ್ ಕಿರಣ ಪ್ರಾಜೆಕ್ಟ್ ಕಿರಣದ ಗುರಿ ಏನು ಮಹಿಳಾ ಉದ್ವ ಉದ್ಯಮಿಗಳನ್ನು ಬೆಂಬಲಿಸುವುದು ಹಿರಿಯ ನಾಗರಿಕರಿಗಾಗಿ ಪ್ರಧಾನ ಮಂತ್ರಿಯ ವಂದನಾ ಯೋಜನೆ ಪಿ ಎಂ ವಿ ವಿ ವೈಯನ್ನು ಡ್ಯಾಶ್ನಿಂದ ನೀಡಲ್ಪಟ್ಟಿದೆ ಭಾರತದ ಜೀವ ವಿಮಾ ನಿಗಮದಿಂದ ನೀಡಲ್ಪಟ್ಟಿರುತ್ತೆ ಜಾಗತಿಕ ಅಪಾಯಗಳ ವರದಿ ಎರಡು ಸಾವಿರದ ಇಪ್ಪತ್ತೊಂದನ್ನು ಬಿಡುಗಡೆಗೊಳಿಸಿದವರು ಯಾರು ವಿಶ್ವ ಆರ್ಥಿಕ ವೇದಿಕೆ ನೆಕ್ಸ್ಟು ಭಾರತದಲ್ಲಿ ಅತಿ ಹೆಚ್ಚು ಡಿ ಐ ಈಕ್ವಿಟಿ ಒಳಹರಿವನ್ನು ಆಕರ್ಷಿಸುವ ಕ್ಷೇತ್ರ ಯಾವುದು ಸೇವೆಗಳು ಸರ್ವಿಸಸ್ ನೆಕ್ಸ್ಟು ಹಣಕಾಸು ಸ್ಥಿರತೆ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಡ್ಯಾಶ್ ಬಿಡುಗಡೆ ಮಾಡುತ್ತದೆ ವರ್ಷದಲ್ಲಿ ಎರಡು ಬಾರಿಗೊಮ್ಮೆ ಬಿಡುಗಡೆ ಮಾಡುತ್ತದೆ ಸ್ನೇಹಿತರೆ ಕೊನೆಯ ಪ್ರಶ್ನೆ ನೂರನೇದು ವಿಶ್ವಸಂಸ್ಥೆಯ ಹೂಡಿಕೆ ಪ್ರಕಾರ ಯು ಎನ್ ಐ ಪಿ ಎ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತನ್ನು ಯಾರಿಗೆ ನೀಡಲಾಯಿತು ವಿಶ್ವಸಂಸ್ಥೆಯ ಹೂಡಿಕೆ ಪ್ರಚಾರ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತನ್ನು ಇನ್ವೆಸ್ಟ್ ಇಂಡಿಯಾಗೆ ನೀಡಲಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಇದೇ ರೀತಿ ನಿಮಗೆ ಮಾಹಿತಿಗಳು ಬೇಗ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಸ್ವಲ್ಪ ಕ್ವಶನ್ಗಳು ರಾಂಗ್ ಇದ್ದರೆ ನೀವು ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ ನಾವು ಅದನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಗುಡ್ಲಾ ಆಲ್ ದ ಬೆಸ್ಟ್